ಕಂಟಿನ್ಯೂ ಇದೆ. ನಾವು ಅದು ಬರ್ತಾರೆ, ಈಗ ನಮ್ಮ ಮಿನಿಸ್ಟರ್ ಬರ್ತಾರೆ, ಎಜುಕೇಶನ್ ಮಿನಿಸ್ಟರ್ ಬರ್ತಾರೆ, ಅವರು ಅದನ್ನ ಅಲ್ಲ. ಈಗ ನಮ್ಮ ನಾಗೇಶ್ ಅವರು ಒಳಗಡೆ ಇದ್ದಾರೆ, ಬರ್ತಾರೆ, ಅವ್ರ ಜೊತೆ ಮಾತಾಡಿ. ಹೌದೌದು, ನಾಳೆಯಿಂದ ವೀಕೆಂಡ್ ಕರ್ಫ್ಯೂ ಇಲ್ಲ. ಅಕಸ್ಮಾತ್ ಹಾಸ್ಪಿಟಲ್ಗೆ ಸೇರುವಂತ ಸಂಖ್ಯೆ ಏನಾದರೂ ಜಾಸ್ತಿ ಆದರೆ ಮತ್ತೆ ಇದನ್ನ ತರ್ತೀರಿ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಸಹಕಾರ ಮಾಡಬೇಕು. ಇದನ್ನ ಯಾವುದೇ ಕಾರಣಕ್ಕೂ ರೈಸ್ ಆಗದಂಗೆ ನೋಡ್ಕೊಳ್ಳೋಂಥದ್ದು, ಸರ್ಕಾರದ ಗೈಡ್ಲೈನ್ಸ್ಗಳೇನಿದೆ ಮಾಡುವಂಥದ್ದು ಮಾಡಬೇಕು. ಮತ್ತು ಉಳಿದದ್ದೇನಿದೆ, ಬ್ಯಾನು, ಪ್ರತಿಭಟನೆಗಳಿಗೆ, ರ್ಯಾಲಿಗಳಿಗೆ, ಆಮೇಲೆ ಜಾತ್ರೆಗಳಿಗೆ, ಸಮಾರಂಭಗಳಿಗೆ ಏನಿದೆ ಅವೆಲ್ಲ ಹಂಗೆ ಕಂಟಿನ್ಯೂ ಆಗ್ತೈತೆ ರಿಸ್ಟ್ರಿಕ್ಷನ್. ಅದೇ ಯಥಾಸ್ಥಿತಿ, 50-50 ಇದೆಯಲ್ಲ. ವೀಕೆಂಡ್ ಕರ್ಫ್ಯೂ ಹಾಕೋ ಮೂಲಕ ಕೋವಿಡ್ ನಾವು ನಿಗ್ರಹ ಮಾಡ್ತೀವಿ ಅಂತ ಹೇಳಿದ್ರಿ, ಈಗ ಸಡನ್ ಆಗಿ ವಿತರಣೆ ಮಾಡ್ತೀವಿ ಅಂತ ನಿಗ್ರಹ ಮಾಡ್ತಿದ್ರೆ ಅಥವಾ ರಿಲ್ಯಾಕ್ಸ್ ಮಾಡ್ತಿದ್ರೆ ಸಾರ್ವಜನಿಕ ಒತ್ತಡಕ್ಕೆ ಮಾಡುದು? ಇದರಲ್ಲಿ ಮುಖ್ಯವಾಗಿ ತಜ್ಞರ ವರದಿ, ತಜ್ಞರು ಏನ್ ಹೇಳ್ತಾ ಇದಾರೆ ಅಂದ್ರೆ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದ್ರೆ ಹಾಸ್ಪಿಟಲ್ಗಳು ಸೇರುವಂತ ಸಂಖ್ಯೆ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. 5% ಒಳಗಡೆನೆ ಹೀಗೆ ಕಂಟಿನ್ಯೂಸ್ ಹಂಗೆ ಇದೆ. ಆ ದೃಷ್ಟಿಯಿಂದ ನಮಗೆ ಹಾಸ್ಪಿಟಲ್ ಸೇರುವಂತ ಸಂಖ್ಯೆ ಏನಿದೆ ಅದು ಮಾನದಂಡ ಅಂತ ಹೇಳಿದ್ದಾರೆ. ಸೊ ಆ ಮಾನದಂಡದ ಆಧಾರದ ಮೇಲೆ ನಾವು ಮಾಡಿರೋವಂಥದ್ದು. ಇದು ಇನ್ನೂ ಜಾಸ್ತಿ ಆಗ್ತದೆ, ಕೋವಿಡ್ ಇನ್ನೂ ಜಾಸ್ತಿ ಆಗ್ತದೆ. ಆದ್ರೆ ಎಲ್ಲ ಕಡೆನೂ ಕೂಡ ಈಗ ಇಲ್ಲ ಇಲ್ಲ, ಒಂದೇ ನಿಮಿಷ. ರಾಜ್ಯದಲ್ಲಿರುವಂತ ಕೆಲವು ಜಿಲ್ಲೆಗಳನ್ನ ತೆಗೆಯುವಂಥದ್ದು, ಕೆಲವು ಜಿಲ್ಲೆಗಳು ಇರೋವಂಥದ್ದು ಅದು ಒಳ್ಳೇದಲ್ಲ ಅನ್ನೋ ಸಲಹೆಯನ್ನು ಬಂದಿದೆ. ಸೊ ಮಾಡಿದ್ರೆ ಎಲ್ಲ ಇಡೀ ರಾಜ್ಯವನ್ನ ಒಟ್ಟಾಗಿ ಒಂದು ಯೂನಿಟ್ ಆಗಿ ಪರಿಗಣನೆ ಮಾಡಬೇಕು. ಕೆಲವರೆಲ್ಲ ಸಜೆಷನ್ ಕೊಟ್ಟರು ಇದೇ ಥರನೇ, ಬೆಂಗಳೂರಲ್ಲೇ ಜಾಸ್ತಿ ಆಗಿದೆ ಅಂತ. ಕೆಲವರು ಸಜೆಷನ್ ಕೊಟ್ಟರು ಎಲ್ಲ ಬೆಂಗಳೂರು ಬಿಟ್ಟು ಹಳ್ಳಿಗಳ ಕಡೆ ಹೋದರೂ ಅಲ್ಲಿ ಜಾಸ್ತಿ ಆಯಿತು, ಹಳ್ಳಿಗಳಿಂದ ಮತ್ತೆ ಬೆಂಗಳೂರು ತರ್ತಾ ಇದ್ದಾರೆ, ಅದಕ್ಕೆ ಬೆಂಗಳೂರು ಜಾಸ್ತಿ. ಇದಕ್ಕೆ ಇದನ್ನು ನಾವು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಇಡೀ ಕರ್ನಾಟಕವನ್ನು ಒಂದು ದೃಷ್ಟಿಯಾಗಿ ಇಟ್ಟುಕೊಂಡು ನಾವು ಪಕ್ಕದ ರಾಜ್ಯಗಳು ಏನಾಗ್ತಾ ಇದೆ, ಪಕ್ಕದ ರಾಜ್ಯಗಳಲ್ಲಿ ಏನೇನು ಕರ್ಫ್ಯೂಗೆ ಸಂಬಂಧಪಟ್ಟಂತೆ, ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಅಲ್ಲಿ ಮಹಾರಾಷ್ಟ್ರ ಮತ್ತು ಕೇರಳ ಇವರೆಲ್ಲ ಮಾಡಿದ್ದಾರೆ, ಅದನ್ನು ಕೂಡ ವಿಸ್ತೃತವಾಗಿ ನಮ್ಮ ಚರ್ಚೆಯಾಗಿದೆ. ಇವೆಲ್ಲದರ ಆಧಾರದ ಮೇಲೆ ಸೈಂಟಿಫಿಕ್ ಆಗಿ ಎಲ್ಲ ಆಧಾರಗಳನ್ನು ಪರಿಶೀಲನೆ ಮಾಡಿ ಎಲ್ಲ ತಜ್ಞರ ಒಟ್ಟಭಿಪ್ರಾಯ, ಎಲ್ಲ ತಜ್ಞರ ಒಟ್ಟಭಿಪ್ರಾಯವನ್ನು ತೆಗೆದುಕೊಂಡು ಇವತ್ತು ಹಾಸ್ಪಿಟ್ಲಿಗೆ ಸೇರೋರ ಸಂಖ್ಯೆ ಕಡಿಮೆ ಅಂದರೆ 5% ಇರೋದ್ರಿಂದ ನಾವು ಈ ಲಾಕ್ಡೌನನ್ನು ತೆಗೆದಿದ್ದೀರಿ. ಸೈಂಟಿಫಿಕ್ ಆಗಿ ಈ ಇದನ್ನು ತೆಗೆಯುವಂಥ ನಿರ್ಧಾರವನ್ನು ಸೈಂಟಿಫಿಕ್ ಆಧಾರದ ಮೇಲೆ ಮಾಡಿದ್ದೀವಿ. ಹೌದೌದು, ಹೀಗೇನೆ, ಹೌದೌದು, ಎಲ್ಲ ಇನ್ನೆಲ್ಲ ಮುಂದುವರಿತದೆ. ಒಂದೇ ನಿಮಿಷ, ಒಂದು ಪ್ರಮುಖವಾಗಿ ಈ ನೈಟ್ ಆಕ್ಟಿವಿಟೀಸ್ ಇದೆಯಲ್ಲ, ಬಾರ್ಗಳು ಇವೆಲ್ಲ, ಪಾರ್ಟಿಗಳು, ಬಾರ್ಗಳು, ಇದರಲ್ಲಿ ಏನು ಕ್ಲಬ್ಗಳು ಈ ಥರದ್ದೆಲ್ಲ ಇದೆಯಲ್ಲ, ಅದನ್ನು ರಿಸ್ಟ್ರಿಕ್ಷನ್ ಮಾಡುವಂಥದ್ದು. ಮತ್ತು ಜನಗಳಿಗೂ ಕೂಡ ಅವೇರ್ನೆಸ್ ಇರಬೇಕು, ಕೋವಿಡ್ ಇದೆ, ಇದರಿಂದ ನಾವು ಹುಷಾರಾಗಿರಬೇಕು ಅನ್ನೋ ಒಂದು ಅವೇರ್ನೆಸ್ಸು ಕೂಡ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಮಾಡಿದರೆ ಇದು ನಾವೊಬ್ಬರೇ ಮಾಡಿಲ್ಲ, ಎಲ್ಲ ರಾಜ್ಯದವರು ಮಾಡಿದ್ದಾರೆ. ಅದಕ್ಕೆ ಎಲ್ಲ ರಾಜ್ಯದ ತಜ್ಞರು ಕೂಡ ಇದಕ್ಕೆ ಸಹಮತ ಇದೆ. ಥ್ಯಾಂಕ್ ಯು. ಹೌದೌದು, ಹಾಗೇನೆ, ಕಂಟಿನ್ಯೂ.